ಈಗಾಗಲೇ ನಾವು ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ಮೈಸೂರಿನ ಬಿಷಪ್ ಮೇಲೆ ವಿಲಿಯಂ ಅವರ ಮೇಲೆ ಗಂಭೀರವಾದ ಆರೋಪ ಕೇಳಿ ಬಂದಿತ್ತು, ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿತ್ತು, ಕೊಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿತ್ತು, ಸಾಕಷ್ಟು ಅಕ್ರಮ ಆಸ್ತಿಯನ್ನ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಕಳೆದ 2.5 ವರ್ಷಗಳಿಂದ ಲೈಂಗಿಕ ದೌರ್ಜನ್ಯ ಮಾಡುವ ಬಗ್ಗೆ ಕೂಡ ಆರೋಪ ಕೇಳಿ ಬಂದಿತ್ತು. ಈಗಾಗಲೇ ಇತರೆ ಪಾದಿಗಳು ಪೋಪ್ಗೆ ಪತ್ರವನ್ನ ಬರೆದಿದ್ದಾರೆ. ಆಯ್ತು ಸರ್, ಬರಕೇಳಿ ಬರಕೇಳಿ, ಇಲ್ಲೇ ಇರ್ತೀವಿ, ಬರಕೇಳಿ ಬರಕೇಳಿ. ಹಲೋ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಬಿಷಪ್ ಆದಂತಹ ವಿಲಿಯಂ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಲಿಯಂ ಅವರು, ನಿಮ್ಮ ಮೇಲೆ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಟೈಮ್, 2.5 ವರ್ಷದಿಂದಲೂ ಕೂಡ ಇಂತಹ ಒಂದು ಪ್ರಕರಣಗಳು ಆಗಿದೆ, ಲೈಂಗಿಕ ದೌರ್ಜನ್ಯವನ್ನ ನೀವು ಮಾಡಿದ್ದೀರಿ ಅಂತ ಹೇಳಿ ಏನ್ ಹೇಳಕ್ ಬಯಸ್ತೀರಾ? ಈಗ 3 ಗಂಟೆಗೆ ನಾವು ಒಂದು ಪ್ರೆಸ್ ರಿಪೋರ್ಟ್ ಅನ್ನ ಕರೆದಿದ್ದೀವಿ, ದಯವಿಟ್ಟು ನಿಮ್ಮ ವರದಿಗಾರರನ್ನ ಸತ್ಯಾಂಶ ಗೊತ್ತಾಗುತ್ತೆ. ಆ ಒಂದು ವಿಚಾರವನ್ನು ಇದು ವಿಲಿಯಂ ಅವರು ಒಂದು ರೀತಿಯ ಸತ್ಯಾಂಶ ಏನು ಅಂತ ಹೇಳಿ 3 ಗಂಟೆ ಪ್ರೆಸ್ ಮೀಟ್ ಕರೆದಿದ್ದೀವಿ ಅವಾಗ ಗೊತ್ತಾಗುತ್ತೆ ಅನ್ನೋಂತಹ ಹೇಳಿಕೆಯನ್ನ ಕೊಟ್ಟು ಫೋನ್ ಅನ್ನ ಕಟ್ ಮಾಡಿದ್ದಾರೆ. ಆದ್ರೆ ಗಂಭೀರವಾದ ಆರೋಪ ಅಂತೂ ಅವರ ಮೇಲೆ ಈಗಾಗಲೇ ಕೇಳಿ ಬಂದಿದೆ. ಸಾಕಷ್ಟು ಕಡೆಗಳಿಂದಲೂ ಕೂಡ ಈಗಾಗಲೇ ಬೇರೆ ಬೇರೆ ಕಡೆಯಿಂದ, ಮಂಗಳೂರು ಆಗಿರ್ಬೋದು, ಮೈಸೂರಿನಿಂದ ಆಗಿರ್ಬೋದು, ಅಲ್ಲಿನ ಎಲ್ಲಾ ಒಂದು ಪಾದ್ರಿಗಳು ಈಗ ಪತ್ರವನ್ನ ವ್ಯಾಟಿಕನ್ ಸಿಟಿಯ ಪೋಪ್ಗೆ ಪತ್ರವನ್ನ ಬರೆದಿದ್ದಾರೆ. 2.5 ವರ್ಷದಿಂದ ಇದೇ ರೀತಿಯಾಗಿ ಪ್ರಾಬ್ಲಮ್ ಅನ್ನ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ, ಅಲ್ಲಿ ಒಳಗಡೆ ಕೆಲಸ ಮಾಡ್ತಿದ್ದಂತಹ ಜನರಿಗೆ ದೌರ್ಜನ್ಯವನ್ನ ನಡೆಸಿದ್ದಾರೆ, ಅಕ್ರಮ ಆಸ್ತಿಯನ್ನ ಮಾಡಿದ್ದಾರೆ. ನೀವೀಗ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ, ನೇರ ಪ್ರಸಾರದ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾದಂತಹ ವಾತಾವರಣ ಈ ಒಂದು ಚರ್ಚ್ನ ಹೊರಭಾಗದಲ್ಲಿ ಇದೆ ಅನ್ನೋದು. ಸಾಕಷ್ಟು ಜನ ಅಲ್ಲಿ ಸೇರ್ಕೊಂಡಿದ್ದಾರೆ, ಒಂದು ರೀತಿಯಲ್ಲಿ ಈಗಾಗಲೇ ಆತಂಕದ ವಾತಾವರಣ ಅಲ್ಲಿ ಎಲ್ಲ ನಿರ್ಮಾಣ ಆಗಿದೆ. 37 ಪಾದ್ರಿಗಳು ದೂರನ್ನ ಕೊಟ್ಟಿರೋದು, ಆದ್ರೆ ಅದರಲ್ಲೂ ಕೂಡ ಈಗಾಗಲೇ ಮಾತನಾಡ್ತಿದ್ದಂತಹ ಒಬ್ಬ ರಾಬರ್ಟ್ ಅನ್ನೋ ಅವರು ಹೇಳ್ತಾ ಇದ್ರು, ಇದು ನಾವು ಬರೆದಂತಹ ಪತ್ರ ಅಲ್ಲಿ ರೀಚ್ ಆಗುತ್ತೋ ಇಲ್ವೋ ಅನ್ನುವಂಥದ್ದೇ ಗೊತ್ತಿದೆ. ಅಷ್ಟರ ಪ್ರಭಾವಿ ಇದ್ದಾರೆ ಇವರು, ಪ್ರೆಸ್ ಮೀಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಮಗೆ ಅದನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಯಾವುದೇ ವಿಚಾರದಲ್ಲೂ ಕೂಡ ನಾವು ಏನಾದರೂ ಮಾಡೋದಕ್ಕೆ ಹೋದ್ರೆ ಅಥವಾ ಒಳ್ಳೇದು ಮಾಡೋದಕ್ಕೆ ಹೋದ್ರೆ ಅಲ್ಲೇ ಅಡ್ಡಿಯನ್ನ ಪಡಿಸ್ತಾರೆ, ಅಷ್ಟೊಂದು ಪ್ರಭಾವಿ ಇದ್ದಾರೆ ಈ ಬಿಷಪ್ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಸೊ ಈಗ 37 ಪಾದ್ರಿಗಳು ಈಗ ಪತ್ರವನ್ನ ಬರೆದಿದ್ದಾರೆ. ಒಂದು ರೀತಿಯಲ್ಲಿ ಸಾಕಷ್ಟು ಗಂಭೀರ ಆರೋಪ, ಕಳೆದ 2.5 ವರ್ಷಗಳಿಂದ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ಬಿಷಪ್ ವಿರುದ್ಧ ಕೇಳಿ ಬಂದಂತಹ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ವ್ಯಾಟಿಕನ್ ಸಿಟಿ ಪೋಪ್ಗೆ ಪತ್ರವನ್ನ ಬರೆದಿದ್ದಾರೆ. 37 ಪಾದ್ರಿಗಳು ಸಹಿಯನ್ನ ಮಾಡಿ ಚರ್ಚ್ನ ಆಸ್ತಿ ಆಗಿರ್ಬೋದು, ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಜೊತೆಗೆ ಅನೈತಿಕ ಸಂಬಂಧ ಇದೆ ಅಥವಾ ಕೊಲೆಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಇವರ ಮೇಲೆ ಮಾಡಲಾಗಿದೆ. ಯುವತಿಯನ್ನ ಅಪಹರಣ ಮಾಡಿದ್ದಾರೆ ಅನ್ನುವ ಆರೋಪ ಕೂಡ ಕೇಳಿ ಬಂದಿದೆ. ಸೊ ಆಲ್ರೆಡಿ 2 ಪಾದ್ರಿಗಳು ಈಗಾಗಲೇ, ಸಾಕಷ್ಟು ಪಾದ್ರಿಗಳು ಆರೋಪವನ್ನ ಮಾಡಿದ್ದಾರೆ, ಜೊತೆಗೆ 37 ಪಾದ್ರಿಗಳು ಸಹಿಯನ್ನ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾರೆ, ಯಾಕಂದ್ರೆ ಯಾವತ್ತೂ ಕೂಡ ಅವ್ರ ಚರ್ಚೆಯಲ್ಲಿ ಇರೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ದಾರೆ. ಹಾಗೇನೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬಿಹೇವಿಯರ್ ಅವರಲ್ಲಿ ಕಾಣೋದಕ್ಕೆ ಸಿಗುತ್ತೆ ಅನ್ನುವ ಆರೋಪ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ಬಿಷಪ್ ಅವರ ಒಂದು, ಅಂದ್ರೆ ಈ ಒಂದು ಚರ್ಚೆಯ ಹೊರಭಾಗದಲ್ಲಿ ಈಗಾಗಲೇ ಅಲ್ಲಿನ ಜನ ಸಾಕಷ್ಟು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಗೆ ತೋರಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡಬಹುದು.
ಇವರು ಕಾರ್ ತಗೊಂಡು ನಿನ್ನೆ ಹೋದಾಗ ಬಾಂಬೆ ಹೋಗಿರೋನು ಬಂದು ನೋಡ್ತಾ ಇದ್ನ ಧರ್ಮಾಧ್ಯಕ್ಷರು ಹಣ್ಣದ ಬಟ್ಟೆ ಹಾಕೊಂಡು ಅವ್ರ ಸ್ವಂತ ಕಾರು ಬೇರೆ ಬೇರೆ ಮಾಡಿ ಈಗ ಮಾತಾಡೋದು ಸರಿ ಇಲ್ಲ ಒಬ್ರು ಹೇಳಿ ನೀವ್ ಯಾಕೆ ಇಷ್ಟ ನಮ್ಮ ಹೇಳಿ ನೀವು ಮಾತಾಡೋದು ಆಗಲ್ಲ ಮೇಡಮ್ ಒಂದ್ ಕೆಲಸ ಮಾಡಿ ನೀವೆಲ್ಲ ಹೊರಗಡೆ ಹೋಗಿ ಮಾತಾಡ್ತಾ ಇದ್ದೀರಾ ಆಯ್ತು ಬರ ಕೇಳಿ ಸರ್ ನೀವೇ ಕ್ಲಿಯರ್ ಮಾಡ್ಕೊಂಡು ಬಂದಿದೀವಲ್ಲ ಈಗ ನಾವು ಬರ್ತಾ ಇದ್ದೀನಿ ಸಸ್ಪೆಕ್ಟ್ ಮಾಡ್ಬೇಕಾಗಿತ್ತು ಅಲ್ಲೂ ಹೋಗಿ ಇಲ್ಲಿ ಹೋಗಿದ್ದೀವಿ ಇನ್ನೊಬ್ರು ಕರೆ ಇನ್ನಲ್ಲೂ ಹೋಗ್ತೀವಿ ನಾವು ಮಾತಾಡಿ ಮೂರ್ಗಾಡ್ಬೇಡಿ.